ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತೊಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಈಗ ಮಾಪಪ್ ರೌಂಡ್ ನಡೀತಾ ಇದೆ. ಮಾಪಪ್ ರೌಂಡ್ ಕೌನ್ಸಿಲಿಂಗ್ 29th ಮುಗಿಯುತ್ತೆ. ಸೊ ಮಾಪಪ್ ರೌಂಡ್ ಕೌನ್ಸಿಲಿಂಗ್ ಮುಗಿದ ಮೇಲೂ ಏನಾದರೂ ಸೀಟ್ ಮಿಕ್ಕಿದ್ರೆ, ಸ್ಟೇ ವೇಕೆನ್ಸಿ ರೌಂಡ್ ಮಾಡ್ತಾ ಇಲ್ಲ, ಏನಾದರೂ ಸೀಟ್ ಮಿಕ್ಕಿದ್ರೆ ಆ ಮಿಕ್ಕಿರೋ ಸೀಟ್ಗಳನ್ನ ಕಾಲೇಜಿಗೆ ವಾಪಸ್ ಕಳಿಸ್ತಾರೆ. ಸೊ ಯಾವ ಕಾಲೇಜುಗಳಲ್ಲಿ ಮೆಡಿಕಲ್ ಸೀಟ್ ಮಿಕ್ಕಿದೆಯೋ ಆಯಾ ಕಾಲೇಜುಗಳಿಗೆ ಅದನ್ನು ಕಳಿಸ್ತಾರೆ. ಸೊ ಅಂದರೆ KEA ಮುಖಾಂತರ ಅಡ್ಮಿಷನ್ಸ್ ಮಾಡ್ಕೊಳಲ್ಲ, ಅದನ್ನು ಆಯಾ ಕಾಲೇಜುಗಳೇ ಅಡ್ಮಿಷನ್ಸ್ ಮಾಡ್ಕೋತವೆ. ಆಲ್ಮೋಸ್ಟ್ ಗೌರ್ಮೆಂಟ್ ಸೀಟ್ಸ್ ಮುಗಿದೋಗಿದೆ, ಗೌರ್ಮೆಂಟ್ ಪ್ರೈವೇಟ್ ಸೀಟ್ಸ್ ಮುಗಿದೋಗಿದೆ, ಪ್ರೈವೇಟ್ ಸೀಟ್ಗಳು ಮುಗಿದೋಗಿದೆ. ಸೊ ಇನ್ನು ಉಳ್ಕೊ NRI ಕೋಟಾ ಮುಗಿದೋಗಿದೆ. ಇನ್ನು ಉಳ್ಕೊಂಡಿರೋದು ಓನ್ಲಿ ಮ್ಯಾನೇಜ್ಮೆಂಟ್ ಕೋಟಾ, ಮೀನ್ಸ್ ಅದರ್ಸ್ ಕೋಟಾ. ಮೆಡಿಕಲ್ ಸೀಟ್ಸ್ ಗೌರ್ಮೆಂಟ್ ಕೋಟಾ, ಮೀನ್ಸ್ ಗೌರ್ಮೆಂಟ್ ಸೀಟ್ಸ್ 59,850. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಕೋಟಾ, ಒನ್ ಲ್ಯಾಕ್ 41,000 something. ಆ ಎಲ್ಲ ಸೀಟ್ಸ್ಗಳು ಫಿಲ್ ಆಗಿಬಿಟ್ಟಿದೆ. ಓಕೆ, ಇನ್ನು ನೆಕ್ಸ್ಟು ಪ್ರೈವೇಟ್ ಕೋಟಾ 9,94,000, ಮೀನ್ಸ್ 10 lakhs ಸೀಟ್ಸ್ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿರ್ತಾರೆ, ಯಾವುದೂ ಖಾಲಿ ಉಳ್ಕೊಂಡಿರಲ್ಲ. ಇನ್ನು ನೆಕ್ಸ್ಟು NRI ಕೋಟಾ ಫಿಲ್ ಆಗಿಬಿಟ್ಟಿದೆ. ಇನ್ನು ಉಳ್ಕೊಂಡಿರೋದು ನೆಕ್ಸ್ಟ್ ಅದರ್ಸ್, ಅಂದರೆ ದಿಸ್ ಈಸ್ ದ ಮ್ಯಾನೇಜ್ಮೆಂಟ್ ಕೋಟಾ. ಸೊ ಫೀಸ್ ನೀವೇನಾದರೂ ಫೀಸು ಜಾಸ್ತಿ ನಾವು ಪೇ ಮಾಡ್ತೀವಿ ಇನ್ ಲ್ಯಾಕ್ಸ್ ಟುಗೆದರ್ ಅನ್ನಂಗಿದ್ರೆ, ನೀವು ಬೇಕಾದರೆ ಹೊಸದಾಗಿ ರಿಜಿಸ್ಟರ್ ಮಾಡ್ಕೋಬೋದು. ಫೀಸ್ ಸ್ಟ್ರಕ್ಚರ್ ನೋಡಿ, 36 lakhs 87,000 something, ಅದೇ ರೀತಿ 36 lakhs 12,000, 40 lakhs something, 32 lakhs something, 34 lakhs something, 39 lakhs something, 40 lakhs something. March 29th ಮಾಪಪ್ ರೌಂಡ್ ಮುಗಿದ ಮೇಲೆ ಎಲ್ಲ ಸೀಟ್ಗಳು ಫಿಲ್ ಆಗಿಬಿಡುತ್ತೆ. ಇನ್ನು ಉಳ್ಕೊಳೋದು ಓನ್ಲಿ ಮ್ಯಾನೇಜ್ಮೆಂಟ್ ಕೋಟಾ. ಉಳ್ಕೊಂಡ್ರೆ ಆ ಉಳ್ಕೊಂಡಿದ್ದ ಸೀಟಿಗೆ KEA ಮುಖಾಂತರ ಅಡ್ಮಿಷನ್ ಆಗಬೇಕಿಲ್ಲ, ನೀವು ಡೈರೆಕ್ಟಾಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದರೆ ಸಾಕು. ಅದಕ್ಕೆ ಕೆಲವು ಪ್ರೊಸೀಜರ್ಸ್ ಈ ರೀತಿ ಇದೆ. ಮೆಡಿಕಲ್ ಕೌನ್ಸಿಲಿಂಗ್ನಲ್ಲಿ ಇದುವರೆಗೂ ನೀವು ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂದರೂ ಈಗ ರಿಜಿಸ್ಟರ್ ಮಾಡಬಹುದು, ಬಟ್ ಕಂಡೀಷನ್ ಅಪ್ಲೈ ಆಗುತ್ತೆ. ಏನು ಕಂಡೀಷನ್ ಅಂದರೆ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಪೇ ದ ಫೀಸ್. ರಿಮೈನಿಂಗ್ ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ನ ಅನೌನ್ಸ್ ಮಾಡ್ತಾರೆ 29th, ಅವತ್ತಿಂದ ರಿಜಿಸ್ಟ್ರೇಷನ್ ಶುರು ಆಗುತ್ತೆ. ರಿಜಿಸ್ಟ್ರೇಷನ್ ಮಾಡಬೇಕು ಅಂದರೆ ಫಸ್ಟ್ ಕಂಡೀಷನ್ ಯು ಹ್ಯಾವ್ ಟು ಪೇ ದ ಫೀಸ್. 36 lakhs, 32 lakhs, ಹಾಗೆ 40 lakhs something ಇದೆಯಲ್ಲ, ಆ ಫೀಸನ್ನು ನೀವು ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಾವು ಮೆಡಿಕಲ್ ಕಾಲೇಜ್ಗೆ ಹೋಗಲೇಬೇಕು, ವಿ ಹ್ಯಾವ್ ಏಬಲ್ ಟು ಪೇ ದ ಫೀಸ್ ಅನ್ನೋ ಆಗಿದ್ದರೆ ಪೇ ಮಾಡಬಹುದು. ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗಿಲ್ಲ, ಬಟ್ ಫೀಸ್ ಪೇ ಮಾಡ್ತೀರಾ. ಫೀಸ್ ಪೇ ಮಾಡಿ ನೆಕ್ಸ್ಟು ಅಲ್ಲಿ ಕಾಲೇಜಲ್ಲಿ ಮತ್ತೆ ಎಕ್ಸ್ಟ್ರಾ ಫೀಸ್ಗಳನ್ನ ಇಸ್ಕೊತಾರೆ, ಅದು ಬೇರೆ ಪ್ರಶ್ನೆ. ಸೊ ನೀವು ಇದು ಅಮೌಂಟ್ ಕೊಡೋದಕ್ಕೆ ರೆಡಿ ಆಗಿದ್ದರೆ ನೀವು ಈ ಸೀಟ್ಗಳನ್ನ ಚೂಸ್ ಮಾಡ್ಕೋಬಹುದು. ಸೊ ಅದಕ್ಕೆ ರಿಜಿಸ್ಟ್ರೇಷನ್ಗೆ ಏನೇನು ಬೇಕು ಅಂದರೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾವು ಮಾಡಿಸ್ಕೊಂಡಿಲ್ಲ, ನೋ ಪ್ರಾಬ್ಲಮ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕಾಗಿಲ್ಲ, ಈಗ ಅಮೌಂಟ್ ಸಾಕು. ಓಕೆ, ನಮ್ಮ ಸಿಸ್ಟಮ್ ಹೇಗಿದೆ ಅಂತ ನೋಡಿ ನೀವೇ. ಸೊ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ UGNEET 2021 ಸ್ಕೋರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅಪ್ಲೋಡ್ ಆ್ಯಸ್ ಒನ್ ಸಿಂಗಲ್ PDF. ನೀವು ಇಷ್ಟನ್ನು ಒಂದು ಸಿಂಗಲ್ PDFಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಫೀಸನ್ನು ಪೇ ಮಾಡಿದ್ರೆ ನಿಮ್ಮ NEET ರಿಜಿಸ್ಟ್ರೇಷನ್ ಆಯಿತು ಅಂತ ಅರ್ಥ. March 29th ಆದಮೇಲೆ ರಿಮೈನಿಂಗ್ ಸೀಟ್ಸನ್ನು KEA ಅನೌನ್ಸ್ ಮಾಡುತ್ತೆ. ನೀವು ಆ ಉಳಿದಿರೋ ಸೀಟ್ಗಳಿಗೆ ಬೇಕಾದರೆ ಅಡ್ಮಿಷನ್ ಆಗಬಹುದು. ಸೊ ಅನೌನ್ಸ್ ಮಾಡಿದಾಗ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಇಷ್ಟು ಇವತ್ತಿನ NEET ಅಪ್ಡೇಟ್ಸ್. ಟೇಕ್ ಕೇರ್, ಬೈ ಬೈ.